ಮೈಸೂರಿನಲ್ಲಿ ಒಂದು ಕಡೆ ಕೊರೋನಾ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಮತ್ತೊಂದು ಕಡೆ ಡಿಸಿ ವರ್ಸಸ್ ಸಂಸದ ಅನ್ನುವಂತಹ ರೀತಿಯಲ್ಲಾಗಿದೆ ಇವರಿಬ್ಬರ ಜಟಾಪಟಿ ಮುಂದುವರೆದಿದ್ದು ಆರೋಪ ಪ್ರತ್ಯಾರೋಪಗಳು ಅಥವಾ ಆರೋಪಕ್ಕೆ ಪ್ರತ್ಯುತ್ತರವನ್ನ ನೀಡುವಂತಹ ಕೆಲಸ ಕೂಡ ಆಗ್ತಾ ಇರುವಂತದ್ದು ಈ ಬಗ್ಗೆ ಹೆಚ್ಚಿನ ವಿವರಣೆ ಏನಿದೆ ಹೌದು ಇದೀಗ ಮೈಸೂರಿನಲ್ಲಿ ಅಧಿಕಾರಿಗಳು ಮತ್ತೆ ಚುನಾಯಿತ ಪ್ರತಿನಿಧಿಗಳ ಒಂದು ಜಟಾಪಟಿ ಶುರುವಾಗಿರ್ತಕ್ಕಂಥದ್ದು ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಈ ಒಂದು ಕೊರೋನಾ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತೆ ಚುನಾಯಿತ ಪ್ರತಿನಿಧಿಗಳು ಪ್ರಮುಖವಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡುವಂತಹ ಕೆಲಸವನ್ನ ಮಾಡಬೇಕಾಗಿದೆ ಇಲ್ಲವಾದ್ರೆ ಹಲವು ಸಮಸ್ಯೆಗಳು ಉದ್ಭವ ಆಗ್ತವೆ ಅನ್ನೋದಕ್ಕೆ ಮೈಸೂರು ಜಿಲ್ಲೆ ಉದಾಹರಣೆಯಾಗಿ ನಿಲ್ಲುತ್ತೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆಂದು ಹೇಳಿದರೆ ಪ್ರತಿನಿತ್ಯವೂ ಕೂಡ ಕೊರೋನಾ ಸೋಂಕು ಹರಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದು ಜೊತೆಗೆ ಸಾವಿನ ಸಂಖ್ಯೆಯನ್ನು ಕೂಡ ಗಮನಿಸಬಹುದು ಸಾವಿರಾರು ಸಂಖ್ಯೆಯಲ್ಲಿ ಕೊರೋನಾ ಸೋಂಕು ಹರಡ್ತಾ ಇದೆ ಜೊತೆಗೆ ಹತ್ತಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಕೂಡ ಜನ ಕೊರೋನಾಗೆ ಬಲಿಯಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಮನ್ವಯತೆಯಿಂದ ಕೆಲಸ ಮಾಡುವ ಮುಖಾಂತರ ಈ ಒಂದು ಕೊರೋನಾ ಮಹಾಮಾರಿಯನ್ನ ಓಡಿಸುವಂತಹ ಕೆಲಸವನ್ನ ಮಾಡಬೇಕು ಆದ್ರೆ ಇಲ್ಲಿ ಅಧಿಕಾರಿಗಳು ಮತ್ತೆ ಚುನಾಯಿತ ಪ್ರತಿನಿಧಿಗಳು ಕಿತ್ತಾಟವನ್ನು ಮಾಡಿಕೊಳ್ತಾ ಇರತಕ್ಕಂಥದ್ದು ಆರೋಪ ಪ್ರತ್ಯಾರೋಪಗಳನ್ನ ಮಾಡತಕ್ಕಂಥದ್ದು ಇದು ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ ಈ ಕಾರಣಕ್ಕಾಗಿಯೇ ಮೈಸೂರಿನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳ ಕಾರ್ಯವೈಖರಿಯನ್ನ ಚುನಾಯಿತ ಪ್ರತಿನಿಧಿಗಳು ದೂರೋ ಅಂತ ಒಂದು ಕೆಲಸ ಮಾಡ್ತಾ ಇರತಕ್ಕಂಥದ್ದು ಮುಖ್ಯವಾಗಿ ಇಡೀ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಅವರ ಒಂದು ಕಾರ್ಯವೈಖರಿಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಜನರಿಗೆ ಸೌಲಭ್ಯವನ್ನ ನೀಡೋದ್ರಲ್ಲಿ ಜೊತೆಗೆ ಕೊರೋನಾ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಅವರು ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಆರೋಪಗಳನ್ನ ಮಾಡಿದ್ರು ಜೊತೆಗೆ ಮುಖ್ಯವಾಗಿ ಸರ್ಕಾರ ಇದುವರೆಗೂ ಕೂಡ ಅನುದಾನವನ್ನು ಏನ್ ನೀಡಿದೆ ಇದನ್ನ ಖರ್ಚು ಮಾಡಿರ್ತಕ್ಕಂಥದ್ರ ಮಾಹಿತಿಯನ್ನು ನೀಡಿಲ್ಲ ಜೊತೆಗೆ ಈ ಒಂದು ಹಣವನ್ನ ಯಾವ ಯಾವಕ್ಕೆ ಯಾವ ಯಾವ ವಿಭಾಗಕ್ಕೆ ಬಳಸ್ಕೊಳ್ಳಲಾಗಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿಲ್ಲ ಅಂತ ಹೇಳಿ ಆರೋಪಗಳನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ಸಂಸದ ಪ್ರತಾಪ್ ಸಿಂಹ ಅವರು ನೆನೆಯಷ್ಟೇ ಏನು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಲವತ್ತೊಂದು ಕೋಟಿ ಹಣವನ್ನು ಸರ್ಕಾರ ನೀಡಿದೆ ಅದರಲ್ಲಿ ಎಷ್ಟರ ಎಷ್ಟು ಹಣವನ್ನು ಕೋವಿಡ್ ಚಿಕಿತ್ಸೆಗೆ ಬಳಸ್ಕೊ ಯಾವ ಯಾವ ಲೆಕ್ಕಗಳನ್ನು ಇದುವರೆಗೂ ಕೂಡ ನೀಡಿದ್ದೀರಾ ಈ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಮಾತನಾಡಬೇಕು ಅಂತ ಹೇಳಿ ಅವರಿಗೆ ವಾಗ್ದಾಳಿಯನ್ನು ನಡೆಸಿದ್ರು ವಾಗ್ದಾಳಿಯನ್ನು ನಡೆಸೋದ್ರ ಜೊತೆಗೆ ಮುಖ್ಯವಾಗಿ ಅವರ ಒಂದು ಏನು ಈಗ ಜಿಲ್ಲಾಧಿಕಾರಿಗಳ ನಿವಾಸ ಇದೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅನ್ನ ಅವರು ನಿರ್ಮಾಣ ಮಾಡಿಕೊಂಡಿರತಕ್ಕಂಥದಕ್ಕೆ ಕಾರ್ಪೊರೇಷನ್ ನಿಂದ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಜೊತೆಗೆ ಪಾರಂಪರಿಕ ಕಟ್ಟಡವಾಗಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಕೊರೋನಾದಿಂದ ಜನ ಸಂಕಷ್ಟಕ್ಕೀಡಾಗಿದ್ದಾರೆ ಸಾವು ನೋವುಗಳಾಗ್ತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿ ಸ್ವಿಮ್ಮಿಂಗ್ ಪೂಲ್ ಅವಶ್ಯಕತೆ ಇತ್ತ ಸರ್ಕಾರದ ಇಪ್ಪತ್ತೆಂಟು ಲಕ್ಷ ಹಣವನ್ನ ನೀವು ಬಳಸಿಕೊಂಡಿದ್ದೀರಿ ಅಂತ ಹೇಳಿ ನೇರವಾಗಿ ಆರೋಪವನ್ನು ಮಾಡಿದ್ದು ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ನೀಡುವಂತಹ ಪ್ರಯತ್ನವನ್ನ ಅಂದ್ರೆ ತಿರುಗೇಟನ್ನು ನೀಡತಕ್ಕಂಥ ಒಂದು ಕೆಲಸವನ್ನ ಇದೀಗ ಜಿಲ್ಲಾಧಿಕಾರಿ ರೋಹಿಣಿ ಸಂದೂರಿ ಅವರು ಮಾಡಿರ್ತಕ್ಕಂಥದ್ದು ಒಂದು ನೋಟಿಸ್ ಅಂದರೆ ಅಂದ್ರೆ ಒಂದು ಪತ್ರವನ್ನು ಬಿಡುಗಡೆಯನ್ನು ಮಾಡುವ ಮುಖಾಂತರ ಯಾವ ಯಾವ ಒಂದು ಖರ್ಚಿಗೆ ಹಣವನ್ನ ಬಳಸಲಾಗಿದೆ ಸರ್ಕಾರ ನೀಡಿರತಕ್ಕಂಥ ಹಣದಲ್ಲಿ ಎಷ್ಟು ಖರ್ಚಾಗಿದೆ ಅನ್ನೋ ಒಂದು ಸಮಗ್ರವಾದಂತಹ ಒಂದು ಮಾಹಿತಿಯನ್ನು ನೀಡುವ ಮುಖಾಂತರ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಇದೀಗ ಸಿಂಧ್ ರೋಹಿಣಿ ಸಿಂಧೂರಿ ಅವರು ತಿರುಗೇಟನ್ನು ನೀಡಿದ್ದಾರೆ ಮುಖ್ಯವಾಗಿ ನಾನು ಗಮನ ಹರಿಸ್ತಾ ಇರತಕ್ಕಂಥದ್ದು ಕೊರೋನಾಗೆ ಸಂಬಂಧಪಟ್ಟಂತೆ ನಾನು ಹೆಚ್ಚಿನ ಗಮನವನ್ನು ನೀಡಿದ್ದೇನೆ ಜುಲೈ ಒಂದರೊಳಗೆ ಇಡೀ ಮೈಸೂರು ಜಿಲ್ಲೆಯನ್ನ ಕೊರೋನಾ ಮುಕ್ತವನ್ನಾಗಿ ಮಾಡಬೇಕು ಅನ್ನೋ ಒಂದು ಗುರಿಯನ್ನ ಗುರಿಯನ್ನು ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ನಾನು ಯಾವುದೇ ರೀತಿಯಲ್ಲೂ ಕೂಡ ನನ್ನ ಮೇಲೆ ವೈಯಕ್ತಿಕವಾಗಿ ಆರೋಪಗಳನ್ನು ಮಾಡತಕ್ಕಂಥದ್ದು ಇರಬಹುದು ಜೊತೆಗೆ ಅಹ್ ಲೆಕ್ಕವನ್ನು ಕೊಡಬೇಕು ಜಿಲ್ಲಾಡಳಿತ ಅನ್ನೋದು ಇರಬಹುದು ಇದನ್ನೆಲ್ಲವನ್ನು ಕೂಡ ಆರೋಪಗಳನ್ನು ಮಾಡಲಾಗ್ತಾ ಇದೆ ನನ್ನ ಮೇಲೆ ಬೆರಳು ತೋರಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಇದನ್ನೆಲ್ಲವನ್ನು ಕೂಡ ನಾನು ಗಮನಿಸ್ತಾ ಇದ್ದೇನೆ ಆದರೆ ಇದೆಲ್ಲದಕ್ಕೂ ಕೂಡ ಪ್ರತ್ಯುತ್ತರವನ್ನು ನೀಡತಕ್ಕಂಥದ್ದು ಅಂದರೆ ಸಮಜಾಯಿಸಿಯನ್ನು ಕೊಡತಕ್ಕಂಥ ಕೆಲಸವನ್ನು ನಾನು ಮಾಡಲಿಕ್ಕೆ ಹೋಗುವುದಿಲ್ಲ ಬದಲಿಗೆ ನನ್ನ ಗುರಿ ಇರತಕ್ಕಂಥದ್ದು ಈಗ ಜಿಲ್ಲೆಯಲ್ಲಿ ಇರತಕ್ಕಂಥ ಕೊರೋನವನ್ನು ನಿಯಂತ್ರಣ ತರತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಆ ಒಂದು ಕಾರಣಕ್ಕಾಗಿ ಯಾವುದೇ ಆರೋಪಗಳಿಗೆ ನಾನು ಸಮಜಾಯಸಿಯನ್ನು ಕೊಡ್ತಕ್ಕಂಥದ್ದು ಅವರಿಗೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಿಲ್ಲ ಬದಲಿಗೆ ಈಗ ಸರ್ಕಾರ ನೀಡಿರತಕ್ಕಂಥ ಹಣ ಏನಿದೆ ಅದನ್ನು ಯಾವ್ದಾವ ಇದಕ್ಕೆ ಬಳಸಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡುವ ಮುಖಾಂತರ ಒಂದು ಲೆಟರನ್ನು ಕೂಡ ನೀಡಿದ್ದಾರೆ ಮೂವತ್ತೊಂಬತ್ತು ಕೋಟಿಯನ್ನು ಈ ಒಂದು ಕೋವಿ ಕೋವಿಡ್ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ಖರ್ಚನ್ನು ಮಾಡಲಾಗಿದೆ ಅನ್ನೋ ಒಂದು ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ ಆ ಮೂಲಕ ಪ್ರತಾಪ್ ಸಿಂಹ ಅವರು ಏನು ಲೆಕ್ಕವನ್ನು ಕೇಳಿದ್ರು ಆ ಲೆಕ್ಕಕ್ಕೆ ತಿರುಗೇಟನ್ನು ನೀಡಿ ಕೆಲಸವನ್ನು ಮಾಡಿರತಕ್ಕಂಥದ್ದು ಜೊತೆಗೆ ಇಡೀ ಜಿಲ್ಲೆಯಲ್ಲಿ ನಾನು ಗಮನ ಹರಿಸ್ತಾ ಇರತಕ್ಕಂಥದ್ದು ಕೊರೋನಾ ಮುಕ್ತವನ್ನಾಗಿ ಮಾಡತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಬೇರೆ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಮಾಡತಕ್ಕಂಥ ಕೆಲಸಕ್ಕೆ ನಾನು ಮುಂದಾಗೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ ಈ ಇಬ್ಬರ ಒಂದು ಏನು ಕಿತ್ತಾಟವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಇವರು ಕೊರೋನಾ ನಿಯಂತ್ರಣ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಥವಾ ಒಬ್ಬರನ್ನೊಬ್ರು ಲೆಕ್ಕ ಕೇಳ್ತಕ್ಕಂಥದ್ದು ಅಥವಾ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ಬಿಸಿ ಆಗಿದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬಹುದು ಮುಖ್ಯವಾಗಿ ಪ್ರತಾಪ್ ಸಿಂಹ ಅವರು ಕೂಡ ಪ್ರಶ್ನೆ ಕೇಳೋದ್ರಲ್ಲಿ ಅರ್ಥವಿದೆ ಎಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಈಗಾಗಲೇ ತಾಲೂಕು ಆಡಳಿತಗಳು ಇರಬಹುದು ಮೈಸೂರು ಜಿಲ್ಲೆಯಲ್ಲಿ ಇರತಕ್ಕಂತ ತಾಲೂಕು ಆಡಳಿತಗಳಲ್ಲಿ ಚಿಕಿತ್ಸೆಗೆ ಅಂತ ಒಂದು ಪ್ರಯತ್ನಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಯಾಕೆಂತ ಹೇಳಿದ್ರೆ ಅವರಿಗೆ ಅನುದಾನದ ಕೊರತೆ ಇದೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬಂದಿದೆ ಜೊತೆಗೆ ಈಗಾಗಲೇ ಹಲವು ಶಾಸಕರು ತಮ್ಮ ಹಣದಿಂದ ಮೆಡಿಸಿನ್ ಅನ್ನ ಕೊಂಡುಕೊಂಡು ಅಲ್ಲಿ ಚಿಕಿತ್ಸೆಗೆ ನೀಡತಕ್ಕಂಥ ಒಂದು ಕೆಲಸವನ್ನು ಏನು ಸೋಂಕಿತರಿಗೆ ನೀಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಜಿಲ್ಲಾಡಳಿತ ಯಾಕೆ ಮೆಡಿಸಿನ್ ಅನ್ನು ಪೂರೈಕೆ ಮಾಡುವುದರಲ್ಲಿ ಪೂರೈಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಏ ಹಿಂದೆ ಯಾಕೆ ಬಿದ್ದಿದೆ ಅವರಿಗಿಂತ ಹಿಂದೆ ಬಿದ್ದಿದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕೆಂತ ಹೇಳಿದರೆ ಈಗಾಗಲೇ ಕೋವಿಡ್ ಸೆಂಟರ್ಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಇರ್ಬೋದು ಜೊತೆಗೆ ಸ್ವಯಂ ಪ್ರೇರಿತರಾಗಿ ಚುನಾಯಿತ ಪ್ರತಿನಿಧಿಗಳು ಆಯಾ ಭಾಗಗಳಲ್ಲಿ ತಮ್ಮದೇ ಕಟ್ಟಡಗಳಿರ್ಬೋದು ಜೊತೆಗೆ ಬೇರೆ ಬೇರೆ ಸೌಲಭ್ಯಗಳು ಬಳಸ್ಕೊಂಡು ಸಂಘ ಸಂಸ್ಥೆಗಳನ್ನು ಬಳಸ್ಕೊಂಡು ಅಲ್ಲಿ ಸೋಂಕಿತರಿಗೆ ಸೌಲಭ್ಯವನ್ನು ಒದಗಿಸುವಂಥ ಒಂದು ಕೆಲಸವನ್ನು ಚುನಾಯಿತ ಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ಈ ಒಂದು ಗ್ರಾಮೀಣ ಭಾಗಗಳಿಗೆ ತೆರಳುವಂಥ ಒಂದು ಕೆಲಸವನ್ನು ಕೂಡ ಜಿಲ್ಲಾಧಿಕಾರಿಗಳು ಮಾಡ್ತಾ ಇಲ್ಲ ಬೇರೆ ಬೇರೆ ನಾಯಕರುಗಳು ಮಾಡುವಂಥ ಒಂದು ಕೆಲಸವನ್ನು ಮುಖಂಡಗಳು ಮಾಡುವ ಒಂದು ಕೆಲಸವನ್ನು ಜಿಲ್ಲಾಡಳಿತ ಯಾಕೆ ಮಾಡ್ತಿಲ್ಲ ಪ್ರಶ್ನೆಯನ್ನು ಕೂಡ ಮಾಡಿದ್ರು ಜೊತೆಗೆ ಜಿಲ್ಲಾಧಿಕಾರಿಗಳು ನಗರ ಭಾಗದಲ್ಲಿ ಕುಳಿತು ಸಭೆಗಳ ಮೇಲೆ ಸಭೆಗಳನ್ನು ಮಾಡುತ್ತಾರೆ ಅನ್ನೋದನ್ನು ಹೊರತುಪಡಿಸಿದರೆ ಯಾವುದೇ ಗ್ರಾಮೀಣ ಭಾಗಗಳಿಗೆ ಅಲ್ಲಿ ಆಗಿರತಕ್ಕಂಥ ಅನಾಹುತದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಅಲ್ಲಿಗೆ ಏನೆಲ್ಲ ಸೌಲಭ್ಯಗಳನ್ನು ನೀಡಬೇಕಾಗಿದೆ ಜಿಲ್ಲಾಡಳಿತ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾದಂಥ ಜಿಲ್ಲಾಧಿಕಾರಿಗಳು ಗ್ರಾಮೀಣ ಭಾಗಗಳಿಗೆ ಹೋಗ್ತಾ ಇಲ್ಲ ಅಂತ ಹೇಳಿ ನೇರವಾಗಿ ಆರೋಪವನ್ನು ಮಾಡಿದ್ರು ಆದರೆ ಈ ಗ್ರಾಮೀಣ ಭಾಗಗಳಿಗೆ ತೆರಳುವಂಥ ಒಂದು ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಯಾವುದೇ ರೀತಿಯಾದಂತಹ ಪ್ರತ್ಯುತ್ತರವನ್ನು ನೀಡಿಲ್ಲ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಜೊತೆಗೆ ಆ ಏನು ಅವರ ಒಂದು ಮನೆ ಏನಿದೆ ಡಿ ಸಿ ಕಚೇರಿ ಡಿ ಸಿ ಅವರ ಒಂದು ಮನೆ ಏನಿದೆ ಆ ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲನ್ನು ಅನ್ನು ಏನು ನಿರ್ಮಾಣ ಮಾಡಿಕೊಳ್ಳಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಬದಲಿಗೆ ಲೆಕ್ಕ ಮಾತ್ರ ಏನು ಈಗ ಕೋವಿಡ್ ಗೆ ಸಂಬಂಧಪಟ್ಟಂತೆ ಸರ್ಕಾರ ನೀಡಿರ್ತಕ್ಕಂಥ ನಲವತ್ತೊಂದು ಕೋಟಿ ಹಣ ಏನಿದೆ ಅದರಲ್ಲಿ ಅದರ ಒಂದು ಲೆಕ್ಕವನ್ನು ಏನು ಸಂಸದರಿರಬಹುದು ಜೊತೆಗೆ ಚುನಾಯಿತ ಪ್ರತಿನಿಧಿಗಳು ಲೆಕ್ಕ ಕೇಳಿದ್ರು ಆ ಒಂದು ಲೆಕ್ಕ ಲೆಕ್ಕವನ್ನು ಬಿಡುಗಡೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ವಿನಃ ಬೇರೆ ಬೇರೆ ಆರೋಪಗಳೇನಿದ್ದಾವೆ ಬೇರೆ ಬೇರೆ ಪ್ರಶ್ನೆಗಳನ್ನು ಏನು ಕೇಳಲಾಗಿದೆ ಆ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಒಂದು ಕೆಲಸವನ್ನು ಜಿಲ್ಲಾಧಿಕಾರಿಗಳು ಮಾಡಿಲ್ಲ ಇದರಲ್ಲಿ ಮುಖ್ಯವಾಗಿ ನಾವು ನೋಡತಕ್ಕಂಥದ್ದು ಯಾವುದು ಉತ್ತರವನ್ನು ಕೊಡಲಿಕ್ಕೆ ಒಂದು ಸಮಗ್ರವಾದಂತಹ ಮಾಹಿತಿ ಇದೆ ಪ್ರಯತ್ನವನ್ನು ಬೇರೆ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಮುಖ್ಯವಾಗಿ ಎಲ್ಲರೂ ಕೂಡ ಕೊರೋನವನ್ನು ನಿಯಂತ್ರಣ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಹೇಳ್ತಾರೆ ವಿನಃ ಬೇರೆ ಬೇರೆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಿಲ್ಲ ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ಕೊರೋನಾ ಸೋಂಕು ಹರಡ್ತಾ ಇದೆ ಆ ಒಂದು ಕೊರೋನಾ ಹರಡುವಿಕೆಯನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಗ್ರಾಮೀಣ ಭಾಗದ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಬೇಕು ಈಗಾಗಲೇ ಚುನಾಯಿತ ಪ್ರತಿನಿಧಿಗಳು ಕೂಡ ಏನು ಪ್ರತಾಪ್ ಸಿಂಹ ಈಗಾಗಲೇ ಸರ್ಕಾರಕ್ಕೆ ಪತ್ರವನ್ನು ಗಮನಿಸಬಹುದು ಅಲ್ಲಿ ಜಿಲ್ಲಾಧಿಕಾರಿಗಳ ಒಂದು ಕಾರ್ಯವೈಖರಿಯನ್ನ ಉಲ್ಲೇಖ ಮಾಡುವ ಮುಖಾಂತರ ಅವರು ಪತ್ರವನ್ನು ಬರೆದಿದ್ದಾರೆ ಈ ಎಲ್ಲ ಆರೋಪಗಳಿಗೆ ತಿರುಗೇಟನ್ನು ಕೆಲಸವನ್ನು ರೋಹಿಣಿ ಸಿಂಧೂರಿ ಅವರು ಮಾಡ್ತಾ ಇದ್ದಾರೆ ಇದನ್ನೆಲ್ಲವನ್ನು ಗಮನಿಸ್ತಾ ಇದ್ರೆ ಸಾಮಾನ್ಯ ಜನರಿಗೆ ಒಂದು ರೀತಿ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಚುನಾಯಿತ ಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಇವರಲ್ಲಿ ಸಮನ್ವಯದ ಒಂದು ಕೊರತೆ ಎದ್ದು ಕಾಣ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರುತ್ತೆ ಹೀಗಾಗಿ ಇಬ್ಬರು ಒಟ್ಟುಗೂಡಿ ಏನು ಚುನಾಯಿತ ಪ್ರತಿನಿಧಿಗಳು ಇರಬಹುದು ಜೊತೆಗೆ ಅಧಿಕಾರಿಗಳು ಇರಬಹುದು ಇವರೆಲ್ಲರೂ ಕೂಡ ಒಟ್ಟಿಗೂಡು ಇಲ್ಲಿ ಕೆಲಸವನ್ನು ಮಾಡಿದಂತಹ ಸಂದರ್ಭದಲ್ಲಿ ಕೊರೋನವನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲವಾದ್ರೆ ಮತ್ತಷ್ಟು ಅನಾಹುತಗಳು ಸಂಭವಿಸೋದ್ರಲ್ಲಿ ಅನುಮಾನವೇ ಇಲ್ಲ ಅನ್ನೋದು ಈ ಒಂದು ಜಟಾಪಟಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ತಿಳಿದು ಬರುತ್ತೆ ಪೂಜಾ ತಮ್ಮ ಮಾಹಿತಿಗಾಗಿ